ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ಮೀನ ಹೆಜ್ಜೆ ಕಂಡೋರುಂಟು ಬಾಳ ಎಲ್ಲೇ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನಾನಕ್ಕನ್ವರ್ಲಾ ನನ್ನ ಹೆಸರಲ್ಲ ಕಮ್ಮಾ ನಾನೆಕ್ಕನ್ವರ್ಲಾ ನನ್ನ ಹೆಸರಲ್ಲಕ್ಕಮ್ಮ ವಿವೇಕಾನಂದ ಹೆಚ್ಕೆ ಅವರ ಈ ಒಂದು ಬರಹ ನಿಮ್ಗಾಗಿ ನಿಮ್ಗಾಗಿ ನಿಮ್ಗೋಸ್ಕರ ನಾವು ಯಾರು ನಮ್ಮ ಯೋಗ್ಯತೆ ಏನು ಕೆಲವರ ಬಗ್ಗೆ ಹಲವು ಉದಾಹರಣೆಗಳು ಈ ಒಂದು ಲೇಖನದಲ್ಲಿ ನಿಮಗಾಗಿ ಅನ್ನ ಭಾಗ್ಯದ ಹಸಿದ ಹೊಟ್ಟೆಯವರ ಅಕ್ಕಿ ಕದಿಯುವ ಕಳ್ಳರು ನಾವು ಕೊರೋನಾ ಕಷ್ಟದ ಸಮಯದಲ್ಲಿ ವೆಂಟಿಲೇಟರ್ ಖರೀದಿಯಲ್ಲಿ ದುಡ್ಡು ಒಡೆಯುವ ನೀಚರು ನಾವು ಬುದ್ಧಿಮಾಂದ್ಯ ಬೀದಿ ಎಣ್ಣಿನ ಅತ್ಯಾಚಾರ ಮಾಡುವ ಕೀಚಕರು ನಾವು ದಾಪರ್ಯದ ಪಿಂಚಣಿಯಲ್ಲಿ ಕಮಿಷನ್ ಒಡೆಯುವ ಕಿರಾತಕರು ನಾವು ಡೆತ್ ಸರ್ಟಿಫಿಕೇಟ್ ನೀಡಲು ಲಂಚ ಪಡೆಯುವ ಭ್ರಷ್ಟರು ನಾವು ಗಂಡ ಹೆಂಡತಿಯ ಸ್ವಾರ್ಥಕ್ಕಾಗಿ ಎತ್ತವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಕೊಳಕರು ನಾವು ಹಣಕ್ಕಾಗಿ ಮನುಷ್ಯನ ಕಿಡ್ನಿಯನ್ನೇ ಕದಿಯುವ ಕಟುಕರು ನಾವು ಮೂರು ವರ್ಷದ ಅಸುಳಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವ ರಾಕ್ಷಸರು ನಾವು ವೈಶ್ಯರ ಬಳಿಯು ಹಣ ಕೀಳುವ ತಲೆಯಿಡುಕರು ನಾವು ಎಳೆಯ ಮಕ್ಕಳನ್ನು ದುಡಿಸಿಕೊಳ್ಳುವ ದುಷ್ಟರು ನಾವು ಬೆಕ್ಕಿನ ಚಲನೆಯನ್ನು ಹುಲಿ ಎಂದು ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಮಾಡುವ ಪ್ರಚಂಡರು ನಾವು ರಸ್ತೆಯಲ್ಲಿ ಮಕ್ಕಳನ್ನು ಕೊಚ್ಚಿಕೊಂಡ ನಾಯಿಗಳಿದ್ದರೂ ಸಮಸ್ಯೆ ಪರಿಹರಿಸದ ಮತಿಹೀನರು ನಾವು ತಿನ್ನುವ ಆಹಾರ ಕಲಬೆರಿಕೆ ಮಾಡುವ ಮುಟ್ಟಾಳರು ನಾವು ಕೃಷಿ ಭೂಮಿಯನ್ನು ತರ್ಟಿ ಫಾರ್ಟಿ ಸೈಟ್ ಮಾಡಿ ಮಾರಿಕೊಂಡು ಹಣ ಉಡಾಯಿಸಿದ ಪಾಪಿಗಳು ನಾವು ಸಂಸಾರದ ಸಹಜ ಗಲಾಟೆಯನ್ನು ಸುದ್ದಿ ಮಾಡಿ ಕಾಸು ಮಾಡುವ ದಗಾಕೋರರು ನಾವು ಆತ್ಮಹತ್ಯೆಯಿಂದ ಸತ್ತ ರೈತನ ಹೆಣದ ಮುಂದೆ ರಾಜಕೀಯ ಮಾಡುವ ವಿಕೃತರು ನಾವು ಕಾಡನ್ನು ಕಡಿದು ಶೋಕಿಗಾಗಿ ರೆಸಾರ್ಟ್ ನಿರ್ಮಿಸುವ ಕದೀಮರು ನಾವು ಹುಲಿ ಚರ್ಮದ ಮೇಲೆ ಕುಳಿತು ವೇದ ಮಂತ್ರ ಪಡಿಸುವ ಅನಾಗರಿಕರು ನಾವು ಕೈ ತೋರಿಸಿ ಭವಿಷ್ಯ ಹೇಳುವ ಭವಿಷ್ಯ ಕೇಳುವ ಶತಮೂರ್ಖರು ನಾವು ದೇವರ ವಿಗ್ರಹವನ್ನು ಮುಟ್ಟಲು ಮೈಲಿಗೆ ಎನ್ನುವ ಮೂಡರು ನಾವು ಆಸ್ಪತ್ರೆಗಿಂತ ಮಸೀದಿ ಮಂದಿರ ಚರ್ಚ್ ಭವ್ಯವಾಗಿ ನಿರ್ಮಿಸಿ ಅನಾರೋಗ್ಯವಾದಾಗ ಅದೇ ಕೊಳಕು ಆಸ್ಪತ್ರೆಗೆ ಧಾವಿಸುವ ಆತ್ಮವಂಚಕರು ನಾವು ಗ್ರಂಥಾಲಯಗಳನ್ನು ಪಾಳು ಮಂಟಪಗಳಾಗಿಸಿ ಬಾರುಗಳನ್ನು ಲವಲವಿಕೆಯಿಂದ ಇರುವಂತೆ ನೋಡಿಕೊಂಡಿರುವ ಬುದ್ಧಿವಂತರು ನಾವು ಸಿಗರೇಟ್ ಕ್ಯಾನ್ಸರ್ಗೆ ಕಾರಣ ಎಂದು ಮೇಲೆ ಬರೆದಿಟ್ಟುಕೊಂಡು ಅಂಗಡಿಗಳಲ್ಲಿ ಮಾರುವ ದನದಾಹಿಗಳು ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎನ್ನುತ್ತಾ ಸತ್ಯ ಹೇಳುವವನನ್ನು ಹಿಂಸಿಸುವ ಮನೋವಿಕೃತರು ನಾವು ವಾಸ್ತವ ಜಗತ್ತಿಗಿಂತ ಬ್ರಹ್ಮಲೋಕವೇ ಅಪ್ಯಾಯಮಾನ ಎಂದು ಅನಾಡಿಕೊಂಡ ಮೂರ್ಖರೂ ನಾವು ಅಸಮಾನತೆ ಮೌಢ್ಯತೆಯನ್ನು ನಮ್ಮ ಸಂಸ್ಕೃತಿ ಎಂದು ಹೆಮ್ಮೆ ಪಡುವ ಮನೋವೈಕಲ್ಯದವರು ನಾವು ಆದರೂ ಮೇರ ಭಾರತ್ ಮಹಾನ್ ಮೇರ ಭಾರತ್ ಮಹಾನ್ ಎಂದು ಕೂಗುವ ಅರೆವುಚ್ಚರು ನಾವು ಇದು ಉದಾಹರಣೆಗಳು ಮಾತ್ರ ಸಹಜತೆ ಇನ್ನು ಭಯಂಕರವಾಗಿದೆ ಒಂದು ವೇಳೆ ಈ ಸಮಾಜ ಇದಕ್ಕಿಂತ ಉತ್ತಮವಾಗಿದೆ ಎಂಬ ಅಭಿಪ್ರಾಯ ನಿಮ್ಮದಾದರೆ ತುಂಬಾ ಸಂತೋಷ ಕಣ್ರಿ ಅದನ್ನು ಗೌರವಿಸುತ್ತೇನೆ ನಿಮ್ಮ ಅದೃಷ್ಟಕ್ಕೆ ಅಭಿನಂದನೆಗಳು ಈ ಲೇಖನ ನಿಮಗೆ ಅನ್ವಯಿಸುವುದಿಲ್ಲ ನಾನು ಕಂಡ ನನ್ನ ಅನುಭವಗಳನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ ಒಳ್ಳೆಯವರ ಸುದ್ದಿ ನನಗೆ ಬೇಡ ಅವರಿಂದ ಸಮಾಜಕ್ಕೆ ಯಾವುದೂ ತೊಂದರೆ ಇಲ್ಲ ಕೆಟ್ಟವರ ಬಗ್ಗೆ ಮಾತ್ರ ನನ್ನ ಚಿಂತೆ ಏಕೆಂದರೆ ನಾನು ಸಹ ಕೆಟ್ಟವನು ಮತ್ತು ಕೆಟ್ಟ ಸಮಾಜದಲ್ಲಿ ಜೀವಿಸುತ್ತಿದ್ದೇನೆ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಸ್ಸುಗಳ ಅಂತರಂಗದ ಚಳುವಳಿ ವಿವೇಕಾನಂದ ಎಚ್ ಕೆ ವಿವೇಕಾನಂದ ಎಚ್ ಕೆ ಅವರು ಬರೆದಿರುವಂತಹ ಈ ಆರ್ಟಿಕಲ್ನ ನಿಮಗೆ ತಿಳಿಸಿದ್ದೇನೆ ಈ ಆರ್ಟಿಕಲ್ ಅಕ್ಷರ ಟಿವಿಯಲ್ಲಿ ಮೂಡಿ ಬರ್ತಾ ಇದೆ ಬದಲಾವಣೆ ಪತ್ರಿಕೆಯಲ್ಲೂ ಕೂಡ ಮೂಡಿ ಬರ್ತಾ ಇದೆ ಇದು ಚೆನ್ನಾಗಿದ್ರೆ ಮುಂದೂರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಮುಂದವರಿಗೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು